ಮಿಥಿಲಾ ಮಂಜುನಾಥ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನ್ಯೂಮರಾಲಜಿಸ್ಟ್, ಸ್ಪಿರಿಚುವಲ್ ಹೀಲರ್, ಲೈಫ್ ಕೋಚ್ ಆದ ಪದ್ಮಶ್ರೀ ಅವರು ಇವರ ಜ್ಞಾನನೆಲ್ಲ ಬಳಸಿ ಒಂದು ಫೈಲ್ ರೆಡಿ ಮಾಡಿದ್ದಾರೆ. ಇವರು ಅವರ ಹತ್ರ ತೊಂದರೆ ಅಂತ ಬಂದವರಿಗೆ ಯಾರಿಗೆ ಫೈಲ್ನ ಕೇಳ್ತಾರೋ ಆ ಫೈಲನ್ನು ಆ ಪರ್ಸನ್ಗೆ ಏನು ಡೀಟೇಲ್ಸ್ನ ತಗೊಂಡು ಆ ಫೈಲ್ನ ರೆಡಿ ಮಾಡಿಕೊಡ್ತಾರೆ. ಆ ಫೈಲ್ನ ಸಹಾಯದಿಂದ ಯಾವ ವ್ಯಕ್ತಿಗೆ ಆ ಫೈಲ್ ಡಿಸೈನ್ ಮಾಡಿರ್ತಾರೋ ಅವರು ಅವರ ಜೀವನದಲ್ಲಿ ಬರುವಂತಹ ಪ್ರಾಬ್ಲಮ್ಗಳು, ಇರುವಂತಹ ಪ್ರಾಬ್ಲಮ್ಗಳಿಗೆ ಉತ್ತರನ ಕಂಡ್ಕೊಬಹುದು. ಈ ಫೈಲ್ ಬಗ್ಗೆ ಡೀಟೈಲ್ ಆಗಿ ತಿಳಿಸ್ಕೊಡ್ತಾರೆ ಇವತ್ತು ಪದ್ಮಶ್ರೀ ಅವರು. ನಮಸ್ತೆ ಫ್ರೆಂಡ್ಸ್, ನಾನು ಪದ್ಮಶ್ರೀ ಫ್ರಮ್ ಮೈಸೂರು, ಸ್ಪಿರಿಚುವಲ್ ಹೀಲರ್, ಲೈಫ್ ಕೋಚ್, ನ್ಯೂಮರಾಲಜಿಸ್ಟ್. ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೆ ನ್ಯೂಮರಾಲಜಿಯಿಂದ ಜೀವನನ ಯಾವ ರೀತಿ ಬದಲಾವಣೆ ಮಾಡ್ಕೋಬೋದು ಸಂಖ್ಯೆಗಳ ಮೂಲಕ ಅಂತ ಅಂದ್ಬಿಟ್ಟು. ಬಟ್ ಈ ಸಲ ನಾನೊಂದು ಫೈಲ್ ರೆಡಿ ಮಾಡಿಟ್ಟಿದ್ದೀನಿ. ಆ ಫೈಲ್ ಬಗ್ಗೆ ಪೂರ್ತಿ ವಿಚಾರಗಳನ್ನು ನಾನು ತಿಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಫೈಲಲ್ಲಿ ಏನೇನಿರುತ್ತೆ ಅಂತ ಸಹ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ನ್ಯೂಮರಾಲಜಿನಲ್ಲಿ ನನಗೆ ಕರೆಕ್ಷನ್ ಕೇಳಿಕೊಂಡು ಇಂಥದ್ದು ರೆಡಿ ಮಾಡಿಕೊಡಿ ಅಂತ ಬಂತು ಅಂತಂದರೆ, ನಾನು ಫಸ್ಟು ಅವ್ರದ್ದು ಡೇಟ್ ಆಫ್ ಬರ್ತ್ ಏನಾದರೂ ಇತ್ತು ಅಂದರೆ ಅವ್ರದ್ದು ಜಾತಕನೂ ಮಾಡಿಕೊಡ್ತೀನಿ. ಜಾತಕದ ಜೊತೆಗೆ ನ್ಯೂಮರಾಲಜಿಯಿಂದ ಏನೇನು ಸರಿಪಡಿಸ್ಬೋದು ಅದೆಲ್ಲವನ್ನು ಸರಿಪಡಿಸ್ಕೊಟ್ಟಿರ್ತೀನಿ. ಏನೇನಿರುತ್ತೆ ಇದರಲ್ಲಿ ಫೈನಲಿ ಅಂತ ಹೇಳಿದ್ರೆ, ಜಾತಕ ಇರುತ್ತೆ, ಪ್ಲಸ್ ಲಕ್ಕಿ ನಂಬರ್ಸ್ ಇರುತ್ತೆ, ಲಕ್ಕಿ ಕಲರ್ಸ್, ಲಕ್ಕಿ ಡೇಸ್, ಲಕ್ಕಿ ಜನ್ ಸ್ಟೋನ್ಸ್ ಆ್ಯಂಡ್ ಸಿಗ್ನೇಚರ್ ಕರೆಕ್ಷನ್, ಲಕ್ಕಿ ವೀಕ್, ಕುವಾ ನಂಬರ್ ಇರುತ್ತೆ. ಲಕ್ಕಿ ನಂಬರ್ ಅಂತ ಅಂದರೆ ಅವ್ರದ್ದು ಡೆಸ್ಟಿನಿ ನಂಬರು ಪ್ಲಸ್ ಸೈಕಿಕ್ ನಂಬರ್, ಮೂರು ಟೋಟಲ್ ಮಾಡಿದಾಗ ಏನು ಬರುತ್ತೆ ಅದರಲ್ಲಿ ಅದ್ರ ಮೂಲಕ ಅವ್ರ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಮೂಲಕ ಏನು ಬಂದಿರುತ್ತೋ ಆ ನಂಬರ್ಸ್ಗಳನ್ನು ನಾವು ಕೊಟ್ಟಿರ್ತೀವಿ. ಯಾವ್ದಾದ್ರು ಮೂರು ಅಥವಾ ನಾಲ್ಕು ಅಥವಾ ಎರಡು ಇರ್ಬೋದು ಲಕ್ಕಿ ನಂಬರ್ಸ್ ಅಂತ ಅಂದರೆ. ಹಾಗೆ ಲಕ್ಕಿ ಕಲರ್ಸ್, ಅದು ಯಾವ ನಂಬರ್ಗಳು ಸೂಟ್ ಆಗುತ್ತೆ ಅನ್ನೋದನ್ನು ನಾನು ಕೊಟ್ಟಿರ್ತೀನಿ. ಲಕ್ಕಿ ಡೇಸ್, ಎಲ್ಲರಿಗೂ ಎಲ್ಲ ದಿನಗಳು ಸೂಟ್ ಆಗಲ್ಲ, ತಿಂಗಳು ಪೂರ್ತಿ ಒಂದರಿಂದ 30 ದಿನ ಇರುತ್ತೆ. ಈ 30 ದಿನದಲ್ಲಿ ಅವರ ಡೆಸ್ಟಿನಿ ನಂಬರ್ ಪ್ರಕಾರ ಏನು ಲಕ್ಕಿ ನಂಬರ್ಸ್ ಇರುತ್ತೋ ಅದರಲ್ಲಿ ನಾನು ಅಂದರೆ ಲಕ್ಕಿ ಡೇಸ್ಗಳನ್ನ ತೆಗೆದು ಹೇಳಿರ್ತೀನಿ. ಇಂತಿಂಥ ದಿನಗಳು ನಿಮಗೆ ಅದೃಷ್ಟದ ದಿನಗಳಾಗಿರುತ್ತೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಿರ್ತೀನಿ. ಲಕ್ಕಿ ಜನ್ ಸ್ಟೋನ್ಸ್, ಅವರ ಡೇಟ್ ಆಫ್ ಬರ್ತ್ ಆ್ಯಂಡ್ ಟೈಮಿಂಗ್ಸ್ ಪ್ರಕಾರ ಏನು ಅವ್ರಿಗೆ ಆಗ್ಬರುತ್ತೆ, ಆ ಜನ್ ಸ್ಟೋನ್ಸ್ ಅದು ಎಷ್ಟು ಕ್ಯಾರೆಟ್ ಇರಬೇಕು, ಯಾವ ಏಜನ್ನು ಯೂಸ್ ಮಾಡಬೇಕು, ಪ್ರತಿಯೊಂದನ್ನು ಸಹ ನಾನು ತಿಳಿಸ್ಕೊಟ್ಟಿರ್ತೀನಿ. ಆಫ್ಟರ್ ದಟ್ ಸಿಗ್ನೇಚರ್ ಕರೆಕ್ಷನ್ಸ್ ಸಹ ನಾನು ಕೊಟ್ಟಿರ್ತೀನಿ. ಸಿಗ್ನೇಚರ್ ಕರೆಕ್ಷನ್ಸ್ ಅಂದರೆ ಸೆಲ್ಫ್ ಐಡೆಂಟಿಟಿ ಅಂತ ಹೇಳ್ತೀನಿ. ಸೆಲ್ಫ್ ಐಡೆಂಟಿಟಿ ಮೀನ್ಸ್ ನಮ್ಮನ್ನು ನಾವು ಒಂದು ಹೆಜ್ಜೆ ಮುಂದಿಟ್ಟು ಮುಂದುವರಿಯೋದಕ್ಕೆ ಪ್ರಯತ್ನ ಹಾಕೋದು. ಸೊ ಎಲ್ಲರೂ ಸಿಗ್ನೇಚರ್ನ ಒಂದೊಂದು ವಿಧದಲ್ಲಿ ಮಾಡಿರ್ತಾರೆ. ನಾನು ಸಿಗ್ನೇಚರ್ನ ಈ ಫೈಲಲ್ಲಿ ಹೇಳ್ಕೊಟ್ಟಿರ್ತೀನಿ ಯಾವ ರೀತಿ ಮಾಡೋದ್ರಿಂದ ನಾವು ಜೀವನದಲ್ಲಿ ಹೆಜ್ಜೆಯಿಂದ ಹೆಜ್ಜೆ ಮುಂದಕ್ಕಿಟ್ಕೊಂಡು ಪ್ರಗತಿ ಕಾಣಬಹುದು ಅಂತ ಅಂದ್ಬಿಟ್ಟು. ಆಫ್ಟರ್ ದಟ್ ಲಕ್ಕಿ ವೀಕ್ಸ್ಗಳಿರುತ್ತೆ, ನಿಮಗೆ ಯಾವ್ಯಾವ ದಿನಗಳು ವಾರಗಳು ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕುವಾ ನಂಬರ್ ಅಂತಲೂ ನಾನು ಕೊಟ್ಟಿರ್ತೀನಿ. ಕುವಾ ನಂಬರ್ ಮೀನ್ಸ್ ನಿಮ್ಮ ಒಂದು ಇಯರಲ್ಲಿ ನಾವು ತೆಗಿತೀವಿ ಆ ನಂಬರ್ನ, ಅದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಅಬ್ಸ್ಟ್ಯಾಕಲ್ಸ್ ಇರ್ಬೋದು, ಸೋ ಮೆನಿ ಥಿಂಗ್ಸ್, ಅದರಿಂದ ನೀವು ಹೊರಗೆ ಬರೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಎಲ್ಲರೂ ಜಮ್ ಸ್ಟೋನ್ಸ್ಗಳನ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕಾಗಲ್ಲ, ಆದರೆ ಜಮ್ ಸ್ಟೋನ್ ಬದಲಾಗಿ ಕುವಾ ನಂಬರ್ನ ನಾವು ಹಾಕ್ಕೊಳ್ಳೋದ್ರಿಂದನೇ ಕರೆಕ್ಷನ್ ಆಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ. ಆದರೆ ಇದನ್ನು ಪ್ರತಿದಿನ ನಾವು ಅದನ್ನು ಅಪ್ಲೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಆಫ್ಟರ್ ದಟ್ ನಾನು ಪ್ರೊಫೆಷನ್ ಸಹ ತಿಳಿಸ್ಕೊಟ್ಟಿರ್ತೀನಿ. ಪ್ರಯತ್ನಕ್ಕೆ ಫಲ ಇದೆ ಅಂತ ಹೇಳ್ತಾರೆ ಜೀವನದಲ್ಲಿ. ನಾವು ಪ್ರಯತ್ನ ಹಾಕಿ ಯಾವ ಕೆಲಸ ಮಾಡಿದ್ರು ನಮಗೆ ಯಶಸ್ಸು ಅನ್ನೋದು ಸಿಗೋದು ಗ್ಯಾರಂಟಿ ಇರುತ್ತೆ. ಆದರೆ ನಾವು ಪ್ರಯತ್ನ ಹಾಕಲಿ ಬಿಡಲಿ, ನಮ್ಮ ಡೆಸ್ಟಿನಿ ನಂಬರ್ ಪ್ರಕಾರ ನಮ್ಗೆ ಇಂತಿಂಥ ಕೆಲಸಗಳು ಸೂಟಬಲ್ ಅಂತ ಇರುತ್ತೆ. ನಾವು ಅದರಲ್ಲಿ ನಾವು ಸುಮ್ಮನೆ ಆ ಕೆಲಸಗಳ ಇದನ್ನು ನಾವು ಸೂಟ್ ಮಾಡಿಕೊಂಡು ಕೆಲಸಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ಪ್ರಯತ್ನ ಹಾಕ್ತೇ ಇದ್ರೂ ಪ್ರಗತಿ ಅನ್ನೋದು ಜೀವನದಲ್ಲಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಇದನ್ನು ಸಹ ನಿಮಗೆ ಡೆಸ್ಟಿನಿ ನಂಬರ್ ಪ್ರಕಾರ ಏನೇನು ನಿಮಗೆ ಪ್ರೊಫೆಷನ್ ಸೂಟ್ ಆಗುತ್ತೆ ಅನ್ನೋದು ನಾನು ಇದರಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಆಫ್ಟರ್ ದಟ್ ಎವ್ರಿ ಡೇ ಟು ಬಿ ಹ್ಯಾಪಿ, ಫೀಲ್ ಕಂಫರ್ಟಬಲ್, 7 ಡೇಸ್ ಹೀಲಿಂಗ್ ನಂಬರ್ಸ್ ಅಂತ ಇರುತ್ತೆ. ಇದನ್ನು ನಾನು ಒಂದು ಇದನ್ನು ಬಾಡಿಗೂ ಅಪ್ಲೈ ಮಾಡ್ಕೋಬೋದು, ಚಾಟಿಂಗ್ ಮಾಡ್ಬೋದು, ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಬಟ್ ಆ ನಂಬರ್ಸ್ ಬಗ್ಗೆ ನನ್ನ ಫುಲ್ ಡೀಟೇಲ್ಸ್ ಈ ಫೈಲಲ್ಲಿ, ಯಾವ್ಯಾವ ದಿನ ಏನೇನು ನಂಬರ್ಸ್ ಹಾಕೋಬೇಕು ಆ್ಯಂಡ್ ಎಷ್ಟು ಸಲ ಚಾಂಟ್ ಮಾಡಬೇಕು ಅನ್ನೋದು ಸಹ ಡೀಟೇಲ್ಸ್ ಆಗಿ ಕೊಟ್ಟಿರ್ತೀನಿ. ಆಫ್ಟರ್ ದಟ್ ಏಂಜಲ್ ನಂಬರ್ಸ್ ಫಾರ್ 7 ಚಕ್ರಾಸ್ ಅಂತ ಇದೆ. 7 ಚಕ್ರಾಸ್ ಕ್ಲೆನ್ಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ, ಸಿ ಪ್ರಾಬ್ಲಮ್ಸ್ ಎಲ್ರಿಗೂ ಇದ್ದದ್ದೇ ಲೈಫಲ್ಲಿ, ಪ್ರಾಬ್ಲಮ್ಸ್ ಬರ್ತಾನೇ ಇರುತ್ತೆ ಆ್ಯಂಡ್ ಪ್ರಾಬ್ಲಮ್ಸ್ಗೆ ಕೊನೆ ಅನ್ನೋದು ಜೀವನದಲ್ಲಿ ಇಲ್ವೇ ಇಲ್ಲ. ಆದರೆ ಪ್ರಾಬ್ಲಮ್ಸ್ಗಳನ್ನ ಹ್ಯಾಂಡಲ್ ಮಾಡೋ ವಿಧಿ ಇದೆಲ್ವಾ, ಅದು ಈ ಚಕ್ರಾಸ್ಗಳು ಕ್ಲೆನ್ಸ್ ಆಗೋದ್ರಿಂದ ಸಾಧ್ಯತೆಗಳು ಹೆಚ್ಚಿರುತ್ತೆ. ಯಾವಾಗ ಚಕ್ರಾಸ್ಗಳು ಕ್ಲೆನ್ಸ್ ಆಗಿರುತ್ತೋ
ನಮಗೆ ಪ್ರಾಬ್ಲಮ್ನ ಏನು ಪ್ರಾಬ್ಲಮ್ ಅಂತ ಅಂದ್ಕೊಳ್ದೇ ಸಹ ಮುನ್ನುಗ್ಗೋ ಒಂದು ವೇಗ ಇರುತ್ತೆ ಜೀವನದಲ್ಲಿ. ಸೊ ಈ ಚಕ್ರಾಸ್ಗಳನ್ನ ಕ್ಲೆನ್ಸನ್ ಮಾಡ್ಕೊಳ್ಳೋದಕ್ಕೂ ಏಂಜಲ್ ನಂಬರ್ಸ್ಗಳಿರುತ್ತೆ, ಎಷ್ಟು ಸಲ ಇದನ್ನ ಚಾಂಟಿಂಗ್ ಮಾಡ್ಕೋಬೇಕು ಅನ್ನೋ ಪ್ರೊಸೀಜರ್ಸ್ ಇರುತ್ತೆ, ಅದನ್ನ ನಾನು ಈ ಫೈನಲಲ್ಲಿ ನೀಟಾಗಿ ಮೆನ್ಷನ್ ಮಾಡಿ ಬರೆದಿಟ್ಟಿದ್ದೀನಿ. ಆಫ್ಟರ್ ದಟ್ ಪ್ರಾಬ್ಲಮ್ಸ್ ಎಷ್ಟೊಂದಿರುತ್ತೆ ಜೀವನದಲ್ಲಿ, ಎಲ್ಲ ಪ್ರಾಬ್ಲಮ್ಸ್ಗಳನ್ನ ನಾನು ಸಾರ್ಟ್ ಔಟ್ ಮಾಡೋದಕ್ಕಾಗಲ್ಲ. ಆದರೆ ಯಾವ್ದಾದ್ರು ಒಂದು 3 ಪ್ರಾಬ್ಲಮ್ಸ್ ಇದನ್ನ ನಮಗೆ ಈಗ ಸದ್ಯದ ಪರಿಸ್ಥಿತಿನ ನಿಭಾಯಿಸೋಕೆ ಸಾಧ್ಯ ಇಲ್ಲ ಅಂತ ನೀವೇನಾದ್ರು ಹೇಳ್ತು ಅಂದರೆ, ಆ ಒಂದು ಪ್ರಾಬ್ಲಮ್ಸ್ಗೆ ಈಸಿ ಅಂದರೆ ಸುಲಭ ವಿಧಾನದಲ್ಲಿ ಯಾವ ರೀತಿ ಬಗೆಹರಿಸ್ಕೋಬಹುದು ಅನ್ನೋದನ್ನ ನಾನು ಇದರಲ್ಲಿ ತಿಳಿಸ್ಕೊಟ್ಟು ಆ್ಯಂಡ್ ಆ ಪ್ರಾಬ್ಲಮ್ನಿಂದ ನಿಮ್ಮನ್ನ ಹೊರಗೆ ತರೋದಕ್ಕೆ ಎಲ್ಲ ಪ್ರಯತ್ನನೂ ನಾನು ಪಟ್ಟಿರ್ತೀನಿ. ಆ್ಯಂಡ್ ಇದನ್ನು ಫಾಲೋ ಅಪ್ ಮಾಡೋದಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ. ಏನು ಹೇಳಿರ್ತೀನಿ ರೆಮಿಡೀಸ್ನ ಅದನ್ನು ನೀವು ಫಾಲೋ ಮಾಡೋದ್ರಿಂದ ಖಂಡಿತ ನಿಮ್ಮ ಒಂದು ಪ್ರಾಬ್ಲಮ್ಸಿಂದ ನೀವು ಹೊರಗೆ ಬರ್ಬೋದು. ಆ್ಯಂಡ್ ಇಂಟೇಕ್ ಫುಡ್, ವಾರ ಪೂರ್ತಿ ನಾವು ಯಾವ್ಯಾವುದು ಫುಡ್ಡನ್ನು ಯಾವ್ಯಾವುದು ಸಮಯದಲ್ಲಿ ನಾವು ತೊಗೊಳ್ತಾ ಇರ್ತೀವಿ, ಆದರೆ ಆ ವಾರಗಳಲ್ಲಿ ಇಂತಿಂಥದ್ದೇ ಕಲರ್ಸ್ ವೈಬ್ರೇಷನ್ಸ್ ಅಂತ ಇರುತ್ತೆ. ಹಣ್ಣುಗಳನ್ನು ತಿನ್ನೋದ್ರಿಂದ ನಮ್ಮ ಚಕ್ರಾಸ್ಗಳು ಆಟೋಮ್ಯಾಟಿಕಲಿ ಕ್ಲೆನ್ಸ್ ಆಗುತ್ತೆ, ಇದಕ್ಕೇನು ಎಫರ್ಟ್ ಹಾಕುವ ಅವಶ್ಯಕತೆಗಳಿರಲ್ಲ. ಆ ಕಲರ್ಸ್ ಹಾಕೊಳ್ಳೋ ಅಂದರೆ ನಾವು ಹಾಕೊಳ್ಳೋ ಬಟ್ಟೆಗಳಿಂದ ಚಕ್ರಾಸ್ಗಳು ಕರೆಕ್ಷನ್ಸ್ ಆಗುತ್ತೆ, ನಾವು ತೊಗೊಳ್ಳೋ ಇಂಟೇಕ್ ಫುಡ್ಡಿಂದನೂ ಸಹ ಚಕ್ರಾಸ್ ಕರೆಕ್ಷನ್ಸ್ ಆಗುತ್ತೆ, ಪ್ಲಸ್ ಏನು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ಗಳನ್ನ ನಾವು ಇಂಟೇಕ್ ತೊಗೊಳ್ಳೋದ್ರಿಂದನೂ ಚಕ್ರಾಸ್ಗಳು ಕ್ಲೆನ್ಸ್ ಆಗುತ್ತೆ. ಬಟ್ ಇಂಪಾರ್ಟೆನ್ಸ್ ಏನು ಅಂದರೆ ಇಂತಿಂಥ ಫುಡ್ಗಳನ್ನು ನಾವು ಏರುಪೇರು ಮಾಡಿ ತಿಂತಾ ಇರ್ತೀವಿ ಆಗದೇ ಇರೋ ಟೈಮಲ್ಲಿ. ಇವಾಗ ನಮಗೇನಾದ್ರು ಅಸಿಡಿಟಿ ಆಯಿತು ಅಂದರೆ ನಾವು ಜ್ವರದ ಮಾತ್ರೆ ತೊಗೊಂಡು ವಾಸಿ ಮಾಡ್ಕೊಳೋಕ್ಕಾಗಲ್ಲ. ಹಾಗೇನೆ ಯಾವ್ಯಾವ ದಿನಗಳಲ್ಲಿ ಯಾವ್ಯಾವ ಕಲರ್ಸ್ ಫುಡ್ಗಳನ್ನು ನಾವು ತಿಂದರೆ ಏನು ಕರೆಕ್ಷನ್ ಆಗಬೇಕು ಅದು ಆಗುತ್ತೆ. ಸೊ ಮೆನ್ಷನ್ ಮಾಡಿರ್ತೀನಿ ಇದರಲ್ಲಿ ಇಂಥ ದಿನಗಳಲ್ಲಿ ಅಟ್ಲೀಸ್ಟ್ ಯಾವ ದಿನ ಇಲ್ಲಾಂದ್ರೆ, ಇವಾಗ ಸಂಡೆ ಬಂತು, ರೆಡ್ ಆಪಲ್, ಚೆರ್ರಿ, ಪೊಮೊಗ್ರೆನೇಟ್, ವಾಟರ್ ಮೆಲನ್, ರಸ್ಬೆರಿ, ಸ್ಟ್ರಾಬೆರೀಸ್ ಈ ಥರ ಕೊಟ್ಟಿರ್ತೀನಿ. ಇದರಲ್ಲಿ ಯಾವ್ದಾದ್ರು 2 ಫ್ರೂಟನ್ನಾದರೂ ಅವತ್ತಿನ ದಿನ ನೀವು ತೊಗೊಳ್ಳೋದು ತುಂಬ ಒಳ್ಳೆಯದಿರುತ್ತೆ. ಸೊ ಇದನ್ನು ನಾನು ಸಜೆಸ್ಟ್ ಮಾಡಿರ್ತೀನಿ, ಈಸಿ ಇರುತ್ತೆ, ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲೂ ಬದಲಾವಣೆಯನ್ನ ನೀವು ಕಂಡುಕೊಳ್ಳೋ ಎಲ್ಲ ಸಾಧ್ಯತೆಗಳು ಇರುತ್ತೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟ ಪದ್ಮಶ್ರೀ ಅವರಿಗೆ ಧನ್ಯವಾದಗಳು. ಇನ್ನು ಈ ಫೈಲ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಅರ್ಧ ಮಾತ್ರ ಈ ವಿಡಿಯೋದಲ್ಲಿ ಹೇಳಿದ್ದಾರೆ, ಇನ್ನೂ ಅರ್ಧ ಡೀಟೇಲ್ಸ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.